ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಿಶುಮಿತ್ರ ಸಾಮ್ರಾಟ್. ಇವತ್ತು ವೀಡಿಯೋ ಮಾಡೋಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆಯಿಂದ ಮಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನನ್ನ ಮುಖಪುಟದ ಸ್ನೇಹಿತರು ಮತ್ತು ಶಿಕ್ಷಕರಾದ ಉಮ್ಮವರು ರಚಿಸಿರುವ ಒಂದು ಕವನವನ್ನು ವಾಚನ ಮಾಡಕ್ಕೆ ಬಂದಿದ್ದೀನಿ. ತುಂಬ ಹೆಮ್ಮೆ ಮತ್ತು ಖುಷಿಯಿಂದ ಕವನ ವಾಚನ ಮಾಡ್ತಾ ಇದ್ದೀನಿ. ಸುಬನಿ ಕವನೋದಣ. ಕವನದ ಶೀರ್ಷಿಕೆ ಹಸಿವಿನ ಬವಣೆ. ಚಿಂದಿ ಚಿಂದಿಯಲ್ಲೂ ಕಾಣ್ತಿದೆ ನೋಡು ಬಡತನ ಎಂಬ ಬೇಗೆಯ ಕರಡು, ಬಾಡಿದ ಕಂಗಳು, ಹತಾಶೆಯ ಕೈಬೆರಳು, ದೇಹವನ್ನೇ ಆವರಿಸಿರುವ ಹಸಿವಿನ ನೆರಳು. ಇನ್ನು ವಿದ್ಯೆ ಎಂಬುದು ಬರೀ ಕನಸಿನ ಕಡಲು, ಎಲ್ಲೋ ತಿಂದು ಎಲ್ಲೋ ಮಲಗಿ ಎಲ್ಲೋ ಇದ್ದು ಕೊನೆಗೆ ಕಸದಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಓ ಅಲೆಮಾರಿ. ನಿನ್ನನ್ನು ಕಾಡುತ್ತಿ ಹೇಳು ಹಣವೆಂಬ ಮಾರಿ, ನಿನ್ನನ್ನು ಕಾಡುತ್ತಿ ಹೇಳು ಹಣವೆಂಬ ಮಾರಿ, ಅವಳ ಬೆನ್ನತ್ತಿ ಹೊರಟ ನಿನ್ನಿಂದ ಕ್ಷಣ ಕ್ಷಣದಿಂದ ದೂರ ಸರಿದಿ ಹೇಳು, ದೂರ ಸರಿದಿ ಹೇಳು ಜಾರಿ ಜಾರಿ. ಎನ್ನೆಲೆಯ ಶಿಕ್ಷಣ, ಬರೀ ದಾರಿದ್ರ್ಯ ಹೋರಣ, ಬರೀ ದಾರಿದ್ರ್ಯ ಹೋರಣ. ತುಂಬ ಚೆನ್ನಾಗಿಲ್ಲ ಕವನ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಸೊ ಮತ್ತೊಮ್ಮೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವರ ಕವನ ವಾಚನ, ಅವರು ರಚಿಸಿರುವ ಕವನವನ್ನು ನನಗೆ ವಾಚನ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನಿಮಗೂ ಇಷ್ಟ ಆಗಿದ್ದರೆ ಅವ್ರಿಗೆ ಅಭಿನಂದನೆ ತಿಳಿಸಿ. ಮತ್ತು ನನ್ನದೇನಾದರೂ ಕವನ ವಾಚನ ಮಾಡಬೇಕಾದ್ರೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನು ತಿದ್ಕೊಳ್ಳೋದು ತುಂಬ ಇದೆ, ಕಲಿಯೋದು ತುಂಬ ಇದೆ. ಎಲ್ರಿಗೂ ಧನ್ಯವಾದಗಳು. ಜಾಹೀನ್ ಜಯ ಕರ್ನಾಟಕ ಮಾತೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೋಪಾನ, ಬಿ ಸೇಫ್, ಸ್ಟೇ ಸೇಫ್.